ತೊಗರಿ ರಾಜ್ಯದ ಪ್ರಮುಖ ದ್ವಿದಳ ಧಾನ್ಯ ಬೆಳೆ. ಪೋಷಕಾಂಶ ಭದ್ರತೆ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ತೊಗರಿ ಕೃಷಿಕರಿಗೂ ಲಾಭದಾಯಕ ಬೆಳೆಯಾಗಿದೆ. ಆದಾಗ್ಯೂ ಈ ಬೆಳೆಯಲ್ಲಿ ಕೀಟಗಳ ಹಾನಿ ಹೆಚ್ಚಾಗಿ ಕಂಡುಬರುತ್ತಿದ್ದು ಇವುಗಳ ನಿರ್ವಹಣೆ ಕೃಷಿಕರಿಗೆ ಸವಾಲಾಗಿ ಪರಿಣಮಿಸಿದೆ. ತೊಗರಿ ಬೆಳೆಯನ್ನು ಬಾಧಿಸುವ ಕೀಟಗಳಲ್ಲಿ ಹಸಿರು ಕಾಯಿ ಕೊರಕ ಪ್ರಮುಖವಾದುದು. ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ತೊಗರಿ ಬೆಳೆಯಲ್ಲಿ ಸಾಕಷ್ಟು ಒಂದು ಕೀಟಗಳ ಬಾಧೆಯಿಂದಾಗಿ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆಗೋದನ್ನು ನಾವು ನೋಡ್ತಾ ಇರ್ತೇವೆ. ಅದಕ್ಕೆ ಇದಕ್ಕೆ ಬಾಧಿಸುವಂಥ ಕೀಟಗಳು ಯಾವಿದ್ದಾವೋ ಅವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ತಿಳ್ಕೊಳ್ಳೋದು ಭಾಳಷ್ಟು ಮುಖ್ಯವಾಗಿರ್ತದೆ. ಪ್ರಮುಖವಾಗಿ ಇದಕ್ಕೆ ಬಾಧಿಸುವಂತಹ ಒಂದು ಕೀಟ ಅಂತಂದರೆ ಹಸಿರು ಕಾಯಿ ಕೊರಕ ಕೀಟ ಅಂತ ಹೇಳ್ತೇವೆ. ಇದಕ್ಕೆ ಹೆಲಿಕೋರ್ಪ ಅರ್ಮಿಜರ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಕೀಟವು ತೊಗರಿ ಹೂವಾಡುವ ಹಂತದಿಂದ ಪ್ರಾರಂಭವಾಗಿ ಕಾಯಿ ಕಚ್ಚುವ ಹಂತದವರೆಗಿನೂ ಕಂಡುಬರ್ತದೆ. ಇದು ಒಂದು ಪತಂಗ ಜಾತಿಗೆ ಸೇರ್ತಕ್ಕಂಥ ಕೀಟ. ಇದು ಸಾಮಾನ್ಯವಾಗಿ 400-1500 ಒಂದು ತತ್ತಿಗಳನ್ನು ಇಡ್ತದೆ. ಸುಮಾರು 2-2 ಕಿಲೋಮೀಟರಷ್ಟು ಪತಂಗಗಳು ಹಾರಾಡಿ ತತ್ತಿಗಳನ್ನು ಇಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಆಮೇಲೆ ಭಾಳಷ್ಟು ಬಹುಭಕ್ಷಕ ಕೀಟ ಇದೆ. ತೊಗರಿಯಲ್ಲದೆ ಎಲ್ಲ ಬೆಳೆಗಳ ಮೇಲೆ ಒಂದು ಬಾಧೆಯನ್ನುಂಟು ಮಾಡ್ತದೆ. ಮೂಲತಃ ಪತಂಗ ಜಾತಿಯ ಈ ಕೀಟ ಬೆಳೆ ಹೂವಾಡುವ ಹಂತದಿಂದ ಕಾಯಿ ಕಟ್ಟುವ ಹಂತದವರೆವಿಗೆ ವಿವಿಧ ಹಂತಗಳಲ್ಲಿ ಹಾನಿಯನ್ನು ಉಂಟು ಮಾಡಲಿದ್ದು, ಕೃಷಿಕರು ಆದಷ್ಟು ನೈಸರ್ಗಿಕ ಕೀಟನಾಶಕಗಳಿಂದ ಇವುಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದಾಗಿದೆ. ಇಂಥ ಒಂದು ಕೀಟಕ್ಕೆ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತೈತಿ. ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತೇಳಂದ ತಕ್ಷಣವೇ ಫಸ್ಟ್ ಯಾವಾಗ ಒಂದು ಹೂ ಆಡುವ ಒಂದು ಹಂತ ಬರ್ತದೆ ಅವಾಗ ನಾವು ತೊಗರಿಯ ಒಂದು ಗಿಡದ ಮೇಲೆ ಹೂವಿನ ಒಂದು ಮೇಲೆ ತತ್ತಿಯನ್ನು ನಾವು ನೋಡ್ತೇವೆ ಅಂತೇಳಂತಂದರೆ ಕಸಕಸಿ ಬೀಜದ ಒಂದು ಥರ ಒಂದು ತತ್ತಿ ಇರ್ತದೆ. ಹೂವು ಆಮೇಲೆ ಮೊಗ್ಗು ಆಮೇಲೆ ಸಣ್ಣ ಸಣ್ಣ ಕಾಯಿಗಳ ಮೇಲೆ ಇದು ಒಂದು ತತ್ತಿಯನ್ನು ಇಡ್ತದೆ. ಇಂಥ ಒಂದು ಸಮಯದಲ್ಲಿ ಪ್ರತಿ ಗಿಡಕ್ಕೆ ಒಂದು 2 ತತ್ತಿ ಇದ್ದು ಅಥವಾ ಒಂದು ಮರಿ ಹುಳ ಏನಾದರೂ ಕಂಡು ಬಂತು ಅಂತಂದರೆ ನಾವು ಆರ್ಥಿಕ ನಷ್ಟ ರೇಖೆಗಿಂತ ಹೆಚ್ಚಾಗೈತಿ ಅಂತೇಳಿ ತಿಳ್ಕೊಂಡು ನಾವು ನಿರ್ವಹಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗ್ತದೆ. ಇದರಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ಅಂತಂದರೆ ತತ್ತಿನಾಶಕ ಒಂದು ಕೀಟನಾಶಕ ಆದಂತಹ ಒಂದು ಪ್ರೊಫೆನೋಫಾಸ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಒಂದು ಲೀಟರ್ ನೀರಿಗೆ 2 ml ಆಗಲಿ ಅಥವಾ ಮೆಥೋಮಿಲ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಒಂದು ಲೀಟರಿಗೆ 0.6 gram ಅಂದರೆ 10 ಲೀಟರಿಗೆ 6 gram ಆಗಲಿ ಬೆರೆಸಿ ನಾವು ಸರಿಯಾಗಿ ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಈ ತತ್ತಿಗಳದ್ದು ಒಂದು ನಿರ್ವಹಣೆ ಆಗ್ತೈತಿ. ಆಮೇಲೆ ಸಣ್ಣ ಸಣ್ಣ ಕೀಟಗಳದ್ದು ಒಂದು ನಿರ್ವಹಣೆ ಆಗ್ತೈತಿ. ತೊಗರಿ ಕಾಯಿ ಕೊರಕದ ನಿರ್ವಹಣೆಯಲ್ಲಿ ಬೇವಿನ ಬೀಜದ ಕಷಾಯ ಹಲವು ರೀತಿಯಲ್ಲಿ ನೆರವಾಗಲಿದ್ದು, ಸೂಕ್ತ ವಿಧಾನದಲ್ಲಿ ಕಷಾಯವನ್ನು ಕೃಷಿಕರೇ ಸಿದ್ಧಪಡಿಸಿಕೊಳ್ಳಬಹುದಾಗಿದ್ದು, ಸಾಧ್ಯವಾಗದಿದ್ದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಬೇವಿನ ಕಷಾಯವನ್ನು ಸಹ ಬಳಸಬಹುದಾಗಿದೆ. ಶೇಕಡ 5 ಅಂತೇಳಂತಂದರೆ 100 liter ನೀರಿಗೆ 1-5 kg ನಾವು ಬೇವಿನ ಬೀಜವನ್ನು ಕುಟ್ಟಿ ನೆನೆ ಇಟ್ಟು ಅದರಿಂದ ಬಂದಂಥ ಒಂದು ರಸವನ್ನು ನಾವು ಸಿಂಪಡಣೆ ಮಾಡಿದ್ದಾದಲ್ಲಿ ಈ ಕೀಟದ ನಿರ್ವಹಣೆ ಆಗ್ತದೆ. ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಭಾಳ ಮುಖ್ಯವಾಗಿ ಇರತಕ್ಕಂಥದ್ದು ಅಂತೇಳಂತಂದರೆ ಬೇವಿನ ಬೀಜದ ಕಷಾಯದಿಂದ ಈ ಕೀಟಗಳು ಪತಂಗಗಳು ತತ್ತಿ ಇಡಲಾರ್ದಂಗೆ ಮಾಡ್ತೈತಿ ಒಂದನೇದ್ದು. ಎರಡನೇದ್ದು ಇವನ್ನು ತತ್ತಿ ಇಟ್ಟರೂ ಕೂಡ ಅದು ಮರಿ ಹುಳ ಆಗಂಗಿಲ್ಲ. ಮರಿ ಹುಳದ ಮೇಲೇನೂ ಬೇವಿನ ಬೀಜದ ಏನಾದರೂ ಕಷಾಯ ಬಿತ್ತಂದ್ರೆ ಮುಂದೆ ಕೋಶ ಒಂದು ಹಂತದಲ್ಲಿ ಹೋಗಂಗಿಲ್ಲ. ಇಷ್ಟೊಂದು ಎಲ್ಲ ಉಪಯೋಗ ಇರೋದರಿಂದ ಈ ಬೇವಿನ ಬೀಜದ ಒಂದು ಕಷಾಯ ಸಿಂಪಡಣೆ ಮಾಡೋದು ಭಾಳಷ್ಟು ಮುಖ್ಯವಾಗಿರ್ತೈತಿ. ಅಕಸ್ಮಾತ್ ಬೇವಿನ ಬೀಜದ ಕಷಾಯ ನಮಗೆ ಆಗಲಿಲ್ಲ ಮಾಡಲಿಕ್ಕಾಗಲಿಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ 1500 PPM ಇರತಕ್ಕಂಥ ಒಂದು ಬೇವಿನ ಎಣ್ಣೆಯನ್ನು ಅಥವಾ ಬೇವಿನ ಮೂಲದ ಕೀಟನಾಶಕವನ್ನು ನಾವು ಸಿಂಪಡಣೆ ಮಾಡಿಕೊಳ್ಳೋದು ಭಾಳ ಮುಖ್ಯ. ಕಾಯಿ ಕೊರಕದ ನಿರ್ವಹಣೆಯಲ್ಲಿ ಹೆಲಿಕೋವರ್ಪ ನಂಜಾಣುಗಳನ್ನು ಸಹ ಯಶಸ್ವಿಯಾಗಿ ಬಳಸಬಹುದಾಗಿದ್ದು, ಅನಿವಾರ್ಯ ಸಂದರ್ಭಗಳಲ್ಲಿ ಆರ್ಥಿಕ ಹಾನಿಯ ಪ್ರಮಾಣವನ್ನು ಪರಿಗಣಿಸಿ ಇತರೆ ರಾಸಾಯನಿಕಗಳನ್ನು ಬಳಸಬೇಕಾಗುತ್ತದೆ. ಅದು ಆದ ನಂತರ ಕೀಟಗಳು ಏನಾದರೂ ಕಂಡು ಬಂದಲ್ಲಿ ಮೂರನೇ ನಾವು ಒಂದು ಸಿಂಪರಣೆ ಅಂತೇಳಂತಂದರೆ ಹೆಲಿಕೋರ್ಪ ನಂಜಾಣು ಅಂತ ಹೇಳ್ತೀವಿ. ಇದು ಒಂದು ಪ್ರತಿ ಒಂದು ಎಕರೆಗೆ 100 ml ಅಂಥೇಳಿ ನಾವು ಬೆರೆಸಿ ಒಂದು ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಕೀಟಗಳದ್ದು ನಿರ್ವಹಣೆ ಆಗ್ತದೆ. ಭಾಳಷ್ಟು ಮುಖ್ಯವಾಗಿ ಇರತಕ್ಕಂಥದ್ದು ಇವು ಒಂದು ನೈಸರ್ಗಿಕ ಹತ್ತಿರವಾದಂಥ ನಾವು ಒಂದು ಉಪಚಾರಗಳನ್ನು ಮಾಡಿದೆವಪ್ಪ ಅಂದರೆ ಕೀಟಗಳ ನಿರ್ವಹಣೆ ಆಗ್ತೈತಿ. ಅಷ್ಟು ಮೀರಿ ನಾವು ಆರ್ಥಿಕ ನಷ್ಟ ರೇಖೆಗಿಂತ ಹೆಚ್ಚಿಗೆ ಅದು ಕೀಟಗಳು ಅಂತಂದಾಗ ಮಾತ್ರ ನಾವು ಒಂದು ರಾಸಾಯನಿಕ ಔಷಧಿಗಳನ್ನು ಬಳಸಬೇಕು. ಇದರಲ್ಲಿ ಪ್ರಮುಖವಾಗಿ ಮತ್ತೆ ನಾವು ಆರ್ಥಿಕ ನಷ್ಟ ರೇಖೆ ಆಧಾರದ ಮೇಲೇ ಬಳಸುವುದು ಭಾಳ ಮುಖ್ಯವಾಗಿರ್ತೈತಿ. ಯಾಕಪ್ಪ ಅಂತೇಳಂದ್ರೆ ಪ್ರತಿಯೊಂದು ಗಿಡದ ಮೇಲೆ 1 ಮರಿ ಹುಳ ಕಾಣ್ತು ಅಂತಂದರೆ ನಾವು
ಕಿಡಿ ಕಾಣಿಸ್ತು ಅಂತಂದ್ರೆ ಅವಾಗ ಮಾತ್ರ ಸಿಂಪರಣೆ ಮಾಡಬೇಕಾಗ್ತದೆ. ಇದರಲ್ಲಿ ನಾವು ಸಿಂಪರಣೆಗೆ ಶಿಫಾರಸು ಇರತಕ್ಕಂಥದ್ದು ಭಾಳ ಮುಖ್ಯವಾಗಿ ಇರತಕ್ಕಂಥದ್ದು ಪ್ರಮುಖವಾಗಿ ಇರತಕ್ಕಂಥದ್ದು ಅಂದರೆ ಇಂಡೋಕ್ಸಿಕಾರ್ಬ್ ಅಂತಕ್ಕಂಥ ಒಂದು ಕೀಟನಾಶಕ. ಪ್ರತಿ ಒಂದು ಲೀಟರ್ ನೀರಿಗೆ 0.3 ml ಅಂದರೆ 1 ಲೀಟರಿಗೆ 3 ml ಆಗಲಿ, ಅಥವಾ ಸ್ಪಿನೋಸಾಡ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಒಂದು ಲೀಟರಿಗೆ 0.1 ml ಅಂದರೆ 10 ಲೀಟರ್ ನೀರಿಗೆ 1 ml ಆಗಲಿ, ಅಥವಾ ಇಮಾಮೆಕಿನ್ ಬೆಂಜೋಯೇಟ್ ಅಂತಕ್ಕಂಥ ಒಂದು ಕೀಟನಾಶಕ ಪ್ರತಿ ಒಂದು ಲೀಟರಿಗೆ 0.2 g ಅಂತ. ಇದರಲ್ಲಿ ಯಾವುದಾದ್ರು ಒಂದು ಕೀಟನಾಶಕಗಳನ್ನು ನಾವು ಸಮರ್ಪಕವಾಗಿ ಬಳಸಿದೆ ಅದರಲ್ಲಿ ಈ ಕೀಟದ ಒಂದು ನಿರ್ವಹಣೆ ಆಗ್ತದೆ. ತೊಗರಿ ಬೆಳೆಯನ್ನು ಬಾಧಿಸುವ ಮತ್ತೊಂದು ಪ್ರಮುಖ ಕೀಟ ಮರುಕ ಕಾಯಿಕೊರಕ. ಸಾಮಾನ್ಯವಾಗಿ ಬಲೆ ಕಟ್ಟುವ ಕೀಟವೆಂದೇ ಗುರುತಿಸುವ ಈ ಕೀಟದ ನಿರ್ವಹಣೆಯಲ್ಲಿ ಮುಂಜಾಗರೂಕತೆ ಕ್ರಮ ಅನುಸರಿಸುವುದು ಸೂಕ್ತ. ಆದಾಗ್ಯೂ ಅನಿವಾರ್ಯ ಸಂದರ್ಭಗಳಲ್ಲಿ ಕೀಟನಾಶಕಗಳನ್ನು ಬಳಸಬೇಕಾಗುತ್ತದೆ. ಪ್ರಮುಖವಾಗಿ ಇರತಕ್ಕಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿ ಇರತಕ್ಕಂಥ ಒಂದು ಕೀಟ ಅಂತ ಹೇಳಂತಂದ್ರೆ ಮರುಕ ಕಾಯಿ ಕೊರಕ ಕೀಟ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಹೂ ಆಡುವ ಒಂದು ಹಂತದಲ್ಲಿ ಬರ್ತಕ್ಕಂಥ ಕೀಟ. ಇದನ್ನು ಕೂಡ ಒಂದು ಪತಂಗ ಜಾತಿಗೆ ಸೇರ್ತಕ್ಕಂಥದ್ದು ಒಂದು ಕೀಟ ಇರ್ತೈತೆ. ಇದೇನಾಗ್ತದೆ ಅಂದರೆ ಹೂವು ಆಮೇಲೆ ಕಾಯಿಗಳು ಎಲ್ಲಗಳನ್ನು ಒಂದು ಕೂಡಿಸಿಕೊಂಡು ಬಲೆಯನ್ನು ಕಟ್ಟಿ ಅದರ ಒಳಗೆ ಇದು ಒಂದು ತತ್ತಿಯನ್ನು ಇಟ್ಟು ಆಮೇಲೆ ಅಲ್ಲಿ ಕಿಡಿಗಳು ಬರ್ತವೆ. ಅದಕ್ಕೆ ಇದಕ್ಕಾಗಿ ಏನಂತಾರೆ, ಇದಕ್ಕೆ ಬಲೆ ಕಟ್ಟುವ ಕೀಟ ಅಂತೇಳಿ ಕರೀತಾರೆ. ಈ ಸಾಮಾನ್ಯವಾಗಿ ಇದು ಬಂತಪ್ಪ ಅಂತಂದರೆ ಎಲ್ಲೇ ಬಲೆಗಳನ್ನು ಕೂಡಿ ಆಮೇಲೆ ಹೂವು ಉದುರುವಂಥದ್ದಾಗ್ತೈತಿ, ಕಾಯಿಗಳನ್ನು ಕೊರೆದು ತಿಂತಕ್ಕಂಥದ್ದು ಲಕ್ಷಣಗಳನ್ನು ನಾವು ನೋಡ್ತೇವೆ. ಇಂಥದ್ದು ಬಂತಂದರೆ ಇದಕ್ಕೆ ನಿರ್ವಹಣೆಗಾಗಿ ಭಾಳ ಮುಖ್ಯವಾಗಿ ಇರತಕ್ಕಂಥದ್ದು ಅಂತೇಳಂತಂದರೆ DDVP ಅಂತಕ್ಕಂಥ ಒಂದು ಕೀಟನಾಶಕ ಇದೆ. ಇದು 0.5 ml ಆಮೇಲೆ ಇದರ ಜೊತೆಯಾಗಿ ಪ್ರೊಫೆನೋಫಾಸ್ ಅಂತಕ್ಕಂಥ ಕೀಟನಾಶಕ ಒಂದು 2 ml ಎರಡು ಜೊತೆಯಾಗಿ ಬೆರೆಸಿ ನಾವು ಸರಿಯಾಗಿ ಸಿಂಪರಣೆ ಮಾಡಿದ್ದೇವೆ ಅಂತಂದ್ರೆ ಇದು ಒಂದು ಕೀಟದ ಒಂದು ನಿರ್ವಹಣೆ ಆಗ್ತದೆ. ತೊಗರಿ ಬೆಳೆಯನ್ನು ಬಾಧಿಸುವ ಮತ್ತೊಂದು ಕೀಟ ಕಾಯಿ ನೊಣ. ಇವುಗಳ ನಿರ್ವಹಣೆಯಲ್ಲಿ ಬೇವಿನ ಕಷಾಯ ಪರಿಣಾಮಕಾರಿಯಾಗಿ ಕಂಡುಬಂದಿದ್ದು ಕೆಲವು ಸಂದರ್ಭಗಳಲ್ಲಿ ರಾಸಾಯನಿಕಗಳನ್ನು ಸಹ ಬಳಸಬಹುದಾಗಿದೆ. ಕೊನೆಯ ಒಂದು ಹಂತದಲ್ಲಿ ಬರ್ತಕ್ಕಂಥದ್ದು ಕಾಯಿ ನೊಣ ಅಂತಕ್ಕಂಥ ಒಂದು ಕೀಟ. ಇದೇನು ಮಾಡ್ತದೆ, ಕಾಯಿ ಸಣ್ಣದ ಇರಲಿಕ್ಕಾಗಿಲ್ಲೇ ಅದೊಂದು ಚುಚ್ಚಿ ತತ್ತಿಗಳನ್ನು ಇಡ್ತೈತೆ. ಇದು ನೊಣದ ಜಾತಿಗೆ ಸೇರಿದ ಕೀಟ ಆಗಿದ್ದರಿಂದ ಚುಚ್ಚಿ ತತ್ತಿ ಇಟ್ಟ ಮೇಲೆ ಕಾಯಿ ತೆಗೆದು ನೋಡಿದಾಗ ಅಷ್ಟೇ ಇದರ ಒಂದು ಬಾಧೆ ಗೊತ್ತಾಗ್ತದೆ. ಇದು 8-15 ದಿವಸವರೆಗೆ ಆ ಕಾಯಿ ಒಳಗಿರ್ತೈತಿ, ಕಾಯಿಗಳನ್ನು ತಿಂದು ನಾಶ ಮಾಡ್ತೈತೆ. ಅದಕ್ಕಾಗಿ ಏನಾಗ್ತದಪ್ಪ ಅಂದರೆ ಕಾಳುಗಳು ಸಣ್ಣಾಗಿ ಕಾಣಿಸ್ಬರ್ತವೆ. ಇದಕ್ಕೆ ನಿರ್ವಹಣೆಗಾಗಿ ನಾವು ಮಾಡಬೇಕಾಗಿದ್ದು ಅಂತಂತಂದರೆ ಮೊದಲನೇ ಒಂದು ಹಂತದಲ್ಲಿ ಕಾಯಿ ಇನ್ನೂ ಸಣ್ಣ ಇರುವ ಒಂದು ಹಂತದಲ್ಲಿ ಬೇವಿನ ಮೂಲದ ಕೀಟನಾಶಕ ಸಿಂಪರಣೆ ಮಾಡೋದು ಭಾಳ ಮುಖ್ಯವಾಗಿ 1500 ppm ಇರತಕ್ಕಂಥ ಒಂದು ಬೇವಿನ ಮೂಲದ ಕೀಟನಾಶಕ 2 ml ಪ್ರತಿ ಒಂದು ಲೀಟರಿಗೆ ನಾವು ಬೆರೆಸಿ ಸಿಂಪರಣೆ ಮಾಡಿದ್ದೆ ಅದರಲ್ಲಿ ಈ ಒಂದು ಕೀಟದ ನಿರ್ವಹಣೆ ಆಗ್ತೈತಿ. ಅದು ಬೇವಿನ ಮೂಲದ ಕೀಟನಾಶಕ ಸಿಗಲಿಲ್ಲಪ್ಪ ಅಂತೇಳಂತಂದರೆ ಅಂತರ್ವ್ಯಾಪಿ ಕೀಟನಾಶಕಗಳಾದಂತಹ ಒಂದು ಎಸ್ಫೇಟ್ ಅಂತಕ್ಕಂಥ ಕೀಟನಾಶಕನೂ ಶಿಫಾರಸು ಮಾಡಾಗಿದೆ. ಇದು 1 ಲೀಟರ್ ನೀರಿಗೆ 1 g ನಾವು ಬೆರೆಸಿ ಸಿಂಪರಣೆ ಮಾಡಿದ್ದೆ ಅದರಲ್ಲಿ ಈ ಕಾಯಿ ಒಂದು ನೊಣದ ಬಾಧೆ ಕಡಿಮೆ ಆಗ್ತೈತಿ. ತೊಗರಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ರಸ ಹೀರುವ ಕೀಟಗಳ ನಿರ್ವಹಣೆಯಲ್ಲಿ ಕೃಷಿಕರು ಬೇವಿನ ಕಷಾಯ ಅಥವಾ ಅಂತರವ್ಯಾಪಿ ಕೀಟನಾಶಕಗಳನ್ನು ಬಳಸಬೇಕಾಗುತ್ತದೆ. ಆಮೇಲೆ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಅವಾಗವಾಗ ಬರ್ತಕ್ಕಂಥದ್ದು ಒಂದು ಕೀಟ ಅಂದರೆ ರಸ ಹೀರುವ ಕೀಟಗಳು ಅಥವಾ ರಸ ಹೀರುವ ತಿಗಣೆಗಳು ಅಂತೇಳಿ ಕರಿತೇವೆ ಇದಕ್ಕೆ. ಇದು ಕಾಯಿ ಒಂದು ಕಟ್ಟಿದ ಮೇಲೆ ಕಾಯಿ ಇನ್ನೂ ಸಣ್ಣದಾಗಿದ್ದಾಗೆ ಅದರ ಒಳಗಿಂದ ರಸವನ್ನು ಹೀರ್ತದೆ. ರಸ ಹೀರೋದ್ರಿಂದ ಏನಾಗ್ತದೆ, ಕಾಯಿಯಲ್ಲಿ ಖಂಡ ಆಗ್ತವೆ, ಕಾಳುಗಳು ಸಣ್ಣಾಗಿ ಜೋಳ ಆಗೈತಿ ಅಂತ ಹೇಳ್ತೇವೆ. ಇದಕ್ಕೆ ನಾವು ನಿರ್ವಹಣೆ ಮಾಡಬೇಕಾಗಿತ್ತು ಅಂತಂದರೆ ಇದಕ್ಕೂ ಕೂಡ ಒಂದು ಬೇವಿನ ಮೂಲದ ಕೀಟನಾಶಕ ಸಿಂಪರಣೆ ಮಾಡಬೇಕು. ಇಲ್ಲದೇ ಇದ್ರಂದರೆ ಅಂತರ್ವ್ಯಾಪಿ ಕೀಟನಾಶಕಗಳಾದಂತಹ ಡೈಮಿಥೋಯೇಟ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ 1.75 ml ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಒಟ್ಟಾರೆ ತೊಗರಿ ಬೆಳೆಯನ್ನು ತೀವ್ರವಾಗಿ ಬಾಧಿಸುವ ಪ್ರಮುಖ ಕೀಟಗಳ ನಿರ್ವಹಣೆಯಲ್ಲಿ ಕೃಷಿಕರು ಆದಷ್ಟು ನೈಸರ್ಗಿಕ ವಿಧಾನಗಳನ್ನು ಬಳಸುವ ಮೂಲಕ ಕಡಿಮೆ ಖರ್ಚಿನಲ್ಲಿಯೂ ಯಶಸ್ವಿ ನಿರ್ವಹಣೆ ಸಾಧ್ಯವಿದ್ದು ಇದು ಪರಿಸರ ಸಂರಕ್ಷಣೆಗೂ ನೆರವಾಗಲಿದೆ. ಇದು ಒಟ್ಟಾರೆ ಈ ಒಂದು ಸಮಗ್ರ ಪೀಡೆ ನಿರ್ವಹಣೆ ಮಾಡಬೇಕಾಗಿತ್ತು ತೊಗರಿಯಲ್ಲಿ ಅಂತೇಳಂತಂದರೆ ನಾವು ಎಲ್ಲ ಅಂಶಗಳನ್ನು ಗಮನದಾಗ ಇಟ್ಕೋಬೇಕು. ನೈಸರ್ಗಿಕ ಶತ್ರುಗಳ ಸಂಖ್ಯೆನೂ ಇದರಲ್ಲಿ ಜಾಸ್ತಿ ಇರ್ತೈತಿ. ಪುಟಾಣಿ ಹುಳ ಆಗಲಿ, ಶಿವನ ಕುದುರೆ ಆಗಲಿ, ಮಳೆ ಹುಳ ಆಗಲಿ, ಇಂಥವು ಒಂದು ಹಸಿರು ಕ್ರೈಸೋಪರ್ಲಾ ಅಂತಕ್ಕಂಥದ್ದು ಒಂದು
ಇಂಥ ನೈಸರ್ಗಿಕ ಶತ್ರುಗಳ ಸಂಖ್ಯೆ ಜಾಸ್ತಿ ಇತ್ತುಪ್ಪ ಅಂತಂದರೆ ನಾವು ಕೀಟನಾಶಕಗಳ ಸಿಂಪರಣೆ ಮಾಡೋದು ಅವಶ್ಯಕತೆ ಬೀಳೋದಿಲ್ಲ. ಯಾವಾಗ ನಾವು ಸಿಂಪರಣೆ ಮಾಡಬೇಕು ಅಂದರೆ ಮನದಲ್ಲಿ ಇಟ್ಕೋಬೇಕಾಗಿತ್ತು ಅಂದರೆ ಪ್ರತಿ ಗಿಡಕ್ಕೂ ಎರಡು ತತ್ತಿ ಅಥವಾ ಒಂದು ಮರಿ ಹುಳ ಏನಾದರೂ ಕಂಡ್ರೆ ಮಾತ್ರ ಸಿಂಪರಣೆ ಮಾಡಬೇಕು. ಇಲ್ಲಪ್ಪ ಅಂತಂದರೆ ಇವು ನೈಸರ್ಗಿಕ ಶತ್ರುಗಳು ಇವುಗಳನ್ನು ಒಂದು ನಾಶ ಮಾಡ್ತಾವೆ, ತಿಂದು ನಾಶ ಮಾಡ್ತಾವೆ. ಭಾಳಷ್ಟು ಮುಖ್ಯವಾಗಿದ್ದು ಏನಪ್ಪ ಅಂತೇಳಂತಂದರೆ ನಾವು ಹೊಲದಲ್ಲಿ ಅಲ್ಲಲ್ಲಿ ಕೌಲು ಹೊಡೆದು ಟೊಂಗಿಗಳನ್ನು ನಾವು ಹಾಕಿದೇವಪ್ಪ ಅಂದರೆ ಪಕ್ಷಿಗಳು ಅದ್ರ ಮೇಲೆ ಕುಂತು ಈ ಕೀಟಗಳನ್ನು ಹೆಕ್ಕಿ ತಿನ್ನಲು ಅನುಕೂಲ ಆಗ್ತೈತಿ. ಅದಕ್ಕೆ ಪ್ರತಿ ಎಕರೆಗೆ ರೈತರು ಒಂದು 10 ಕೌಲು ಹೊಡೆದು ಟೊಂಗಿಗಳನ್ನು ಹಾಕಿದೇವಪ್ಪ ಅಂದರೆ ಸಾಕಷ್ಟು ಅನುಕೂಲ ಇದರಿಂದ ಆಗ್ತೈತಿ. ನಿಸರ್ಗಕ್ಕೆ ಹತ್ತಿರವಾದಂಥ ನಾವು ಕೀಟನಾಶಕ ಅಥವಾ ಕೀಟ ನಿರ್ವಹಣೆಯನ್ನು ನಾವು ಮಾಡ್ಬೋದು. ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿದೇವಪ್ಪ ಅಂತೇಳಂತಂದರೆ ಕೀಟನಾಶಕದ ಖರ್ಚು ಕಡಿಮೆ ಆಗ್ತದೆ, ಅದಲ್ಲದೆ ಇಳುವರಿನೂ ಜಾಸ್ತಿ ಆಗಿ ರೈತ ಬಾಂಧವರು ಹೆಚ್ಚು ಲಾಭವನ್ನು ಪಡೆದುಕೊಳ್ಬೋದು ಅಂತೇಳಿ ಹೇಳ್ಬೋದು. ಹಿಪ್ಪುನೇರಳೆ ರೇಷ್ಮೆ ಹುಳುಗಳ ಏಕಮಾತ್ರ ಆಹಾರವಾಗಿದ್ದು ಗುಣಮಟ್ಟದ ರೇಷ್ಮೆ ಇಳುವರಿ ಮೇಲೆ ನೇರ ಪರಿಣಾಮ ಬೀರಬಲ್ಲದ್ದಾಗಿದೆ. ಹಿಪ್ಪುನೇರಳೆಯಲ್ಲಿ ಇತರ ಬೆಳೆಗಳಂತೆ ಕೀಟ ಹಾಗೂ ರೋಗಗಳ ಬಾಧೆ ಕಂಡುಬರುತ್ತದೆ. ಹಿಪ್ಪುನೇರಳೆ ಸೊಪ್ಪಿಗೆ ಅಪಾರವಾಗಿ ಬಾಧಿಸುವ ರೋಗಗಳಲ್ಲಿ ಕಪ್ಪು ಚುಕ್ಕೆ ರೋಗ ಕೂಡ ಒಂದು. ಇತ್ತೀಚೆಗೆ ನಮ್ಮ ಮಾಗಡಿ ತಾಲೂಕಿನ ಹಿಪ್ಪುನೇರಳೆ ತೋಟಗಳಲ್ಲಿ ವಿಶೇಷವಾದ ಒಂದು ಹಿಪ್ಪುನೇರಳೆಗೆ ರೋಗವು ಕಂಡುಬಂದಿದ್ದು, ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಅದು ಹಿಪ್ಪುನೇರಳೆಯ ಎಲೆಯ ಕಪ್ಪು ಚುಕ್ಕೆ ರೋಗ ಅಂತ ನಾವು ಗುರುತು ಮಾಡಿದ್ವು. ಅದನ್ನು ಈ ಒಂದು ರೋಗವು ರೋಗದ ತೀವ್ರತೆ ಸುಮಾರು 2%-25% ಇರುವುದರಿಂದ ರೈತರಿಗೆ ಸಾಕಷ್ಟು ರೈತರು ಈ ಒಂದು ರೋಗದಿಂದ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸೊಪ್ಪಿನ ಗುಣಮಟ್ಟ ಮತ್ತು ಸೊಪ್ಪಿನ ಇಳುವರಿ ಎರಡರಲ್ಲೂ ಕೂಡ ಇಳಿಕೆ ಕಂಡುಬಂದಿದ್ದು ರೈತರಿಗೆ ಸಾಕಷ್ಟು ನಷ್ಟವಾಗಿರೋದ್ರಿಂದ ಸಾಕಷ್ಟು ಜನ ರೈತರು ನಮ್ಮ ಇಲಾಖೆಯನ್ನು ಸಂಪರ್ಕಿಸಿ ಇದಕ್ಕೆ ಏನು ಮಾಡಬೇಕು, ಇದಕ್ಕೆ ಯಾವ ರೀತಿಯಾದಂಥ ಒಂದು ಕ್ರಮವನ್ನು ಅನುಸರಿಸಿದರೆ ಈ ರೋಗವನ್ನು ಹತೋಟಿ ಮಾಡಬಹುದು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಟ್ಟಾಗ ನಾವು ಈ ಬಗ್ಗೆ ರೈತರಿಗೆ ರೋಗವನ್ನು ಮೊಟ್ಟ ಮೊದಲನೆಯದಾಗಿ ಗುರುತಿಸುವುದನ್ನು ಭಾಳ ಮುಂಚಿತವಾಗಿ ಮಾಡಬೇಕಾಗತ್ತೆ. ಈ ಒಂದು ಹಿಪ್ಪುನೇರಳೆಯ ಕಪ್ಪು ಚುಕ್ಕೆ ರೋಗ ಅಥವಾ ಇದನ್ನು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ನಾವು ಕರಿತೇವೆ. ಈ ರೋಗವನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸೋದು ಸ್ವಲ್ಪ ಕಷ್ಟ. ಎಲೆಯ ತಳಭಾಗದಲ್ಲಿ ಹಿಪ್ಪುನೇರಳೆ ಎಲೆಯ ತಳಭಾಗದಲ್ಲಿ ಕಪ್ಪು ಸಣ್ಣ ಸಣ್ಣದಾದಂಥ ಚುಕ್ಕೆಗಳು ಕಂಡುಬರುತ್ತೆ. ಈ ಚುಕ್ಕೆಗಳು ಈ ರೋಗ ತೀವ್ರವಾದಂತೆಲ್ಲ ಅಗಲವಾಗ್ತಾ ಚುಕ್ಕೆಗಳೆಲ್ಲ ಎಲೆಯ ತುಂಬ ಹರಡಿ ಎಲೆಯಲ್ಲಿ ಪತ್ರ ಹರಿತಿನ ಅಂಶವೇ ಕಮ್ಮಿಯಾಗುತ್ತೆ. ಇದರಿಂದಾಗಿ ಆಹಾರ ತಯಾರಿಕೆಯ ಕೂಡ ಕಡಿಮೆ ಆಗುವುದರಿಂದ ಸೊಪ್ಪಿನ ಗುಣಮಟ್ಟದಲ್ಲಿ ಹಾಗೂ ಇಳುವರಿನಲ್ಲಿ ಕೂಡ ಭಾಳ ತೀವ್ರವಾದ ಇಳಿಕೆ ಕಂಡುಬರುತ್ತೆ. ಈ ಒಂದು ರೋಗ ಹೆಚ್ಚು ಉಲ್ಬಣವಾದಾಗ ಕಡ್ಡಿಯ ತುದಿಯ ಭಾಗದಲ್ಲಿ ಅಂದರೆ ಹಸಿರು ಭಾಗದ ಕಡ್ಡಿಗಳಲ್ಲೂ ಕೂಡ ಕಪ್ಪು ಕಪ್ಪು ಚುಕ್ಕೆಯ ಕೊಳೆಯುವಂಥ ಚುಕ್ಕೆಗಳು ಲೀಷನ್ಸ್ ಅಂತ ಹೇಳ್ತೇವೆ, ಹುಣ್ಣಿನಂತಹ ಒಂದು ಕಪ್ಪು ಚುಕ್ಕೆಗಳು ಕಂಡುಬರುತ್ತೆ. ಈ ಒಂದು ಎಲ್ಲ ಲಕ್ಷಣಗಳಿಂದ ನಾವು ಈ ರೋಗವನ್ನು ಗುರುತಿಡಿಬೋದು. ಈ ರೋಗಕ್ಕೆ ತುತ್ತಾದ ಗಿಡಗಳಲ್ಲಿ ಅಕಾಲಿಕವಾಗಿ ಎಲೆಗಳು ಹಣ್ಣಾಗುತ್ತೆ, ಉದುರೋಗುತ್ತೆ. ಒಂದು ವೇಳೆ ರೋಗ ತೀವ್ರವಾಗಿ ಇದ್ದಂಥ ಸಂದರ್ಭದಲ್ಲಿ ಕಡ್ಡಿ ಕಟಾವು ಮಾಡಿದ್ರೆ ಚಿಗುರುವಂತಹ ಚಿಗುರುಗಳಿಗೂ ಕೂಡ ರೋಗ ಒಂದು ರೋಗಕ್ಕೆ ತುತ್ತಾಗಿ ಚಿಗುರುಗಳು ಉದುರು ಹೋಗುತ್ತೆ. ಮುಟ್ಟಿದ ತಕ್ಷಣ ಚಿಗುರುಗಳು ಮತ್ತು ಆ ಪೀಡಿತವಾದಂಥ ಎಲೆ ಉದುರಿ ಹೋಗುತ್ತೆ. ಈ ಎಲ್ಲ ಲಕ್ಷಣಗಳಿಂದ ನಾವು ಇದನ್ನು ಗುರುತು ಹಿಡಿಬೋದು. ಇದಕ್ಕೆ ಬಹಳ ಮುಖ್ಯವಾದ ಒಂದು ಔಷಧಿ ಅಂತಂದರೆ ಜೀವ ನಿರೋಧಕವಾದಂಥ ಅಂದರೆ ಆ್ಯಂಟಿಬಯೋಟಿಕ್ ಅಂತ ಏನು ನಾವು ಹೇಳ್ತೀವಿ, ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಇದೆ, ಅದನ್ನು 10 ಲೀಟರ್ ನೀರಿಗೆ 1 ಗ್ರಾಮ್ನಂತೆ 100 PPM ಒಂದು ಪ್ರಮಾಣದಲ್ಲಿ ಅದನ್ನು ಮಿಶ್ರ ಮಾಡಿ ಎಷ್ಟು ತೋಟಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದ ದ್ರಾವಣವನ್ನು ತಯಾರು ಮಾಡಿಕೊಂಡು ಅದನ್ನು ಎಲೆ ಹಾಗೂ ಕಾಂಡ ನೆನೆಯುವಂತೆ ಸಿಂಪಡಿಸಬೇಕಾಗುತ್ತೆ. ಇದು ಬಹಳ ಮುಖ್ಯವಾದ್ದು. ಪೂರ್ತಿಯಾಗಿ ಎಲೆ ಮತ್ತು ಕಾಂಡ ನೆನೆಯುವಂತೆ ಇದನ್ನು ಸಿಂಪಡಿಸಿದ ನಂತರ
ಒಂದು ಎಚ್ಚರಿಕೆಯನ್ನು ತಗೋಬೇಕು. ಯಾವುದೇ ಸಂದರ್ಭದಲ್ಲಿ ಮಳೆ ಇದ್ದ ಒಂದು ವೇಳೆ ಸಿಂಪಡಣೆ ಆದ ತಕ್ಷಣದಲ್ಲಿ ಮಳೆ ಏನಾದ್ರು ಬಂದರೆ, 3-4 ಗಂಟೆಗಳ ಒಳಗಡೆ ಮಳೆ ಬಂದರೆ ಪುನಃ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸಿಂಪಡಣೆ ಮಾಡಿದ ತೋಟದಲ್ಲಿ ಈ ರೋಗವನ್ನು ಹತೋಟಿ ಮಾಡ್ಬೋದು. ಒಂದು ವೇಳೆ ರೋಗ ಅತಿ ಹೆಚ್ಚಿದೆ, ರೋಗದ ಒಂದು ಕಾಣುವಿಕೆ ಸುಮಾರು 20-30% ಇದೆ ಅಂತಾದಾಗ, ಇದರ ಜೊತೆಗೆ ಸ್ಟ್ರೆಪ್ಟೋಸೈಕ್ಲಿನ್ ಜೊತೆಗೆ ಮೈಲ್ತುತ್ತನ್ನು ನಾವು 10 ಲೀಟರ್ ನೀರಿಗೆ 6 ಗ್ರಾಮ್ನಂತೆ ಮಿಶ್ರ ಮಾಡಿಕೊಂಡು ನಾವು ಸಿಂಪಡಣೆಯನ್ನು ಮಾಡಬೇಕು. ಸಾಧಾರಣವಾಗಿ ನಾವು ಈಗೇನು ಕಾಣ್ತಾ ಇದ್ದೀವಿ, ಈ ತೋಟ ಈ ಹಂತದ ತೋಟವಾಗಿದ್ದರೆ ಇದಕ್ಕೆ ಸುಮಾರು 100-125 ಲೀಟರ್ ಒಂದು ಎಕರೆಗೆ ಸಿದ್ಧಪಡಿಸಿದ ದ್ರಾವಣ ಬೇಕಾಗುತ್ತೆ. ಈ ಒಂದು ಕ್ರಿಯೆಯನ್ನು ಅಂದರೆ ಸಿಂಪರಣಾ ಕ್ರಿಯೆಯನ್ನು 4 ದಿನಕ್ಕೆ ಪುನರಾವರ್ತನೆಯನ್ನು ಮಾಡಬೇಕಾಗುತ್ತೆ ನಾವು. ಯಾಕೆಂದರೆ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬೇಕು ಅಂತಾದರೆ ಇದನ್ನು 4 ದಿನಕ್ಕೆ ಮತ್ತೊಮ್ಮೆ ಪುನರಾವರ್ತನೆ ಮಾಡಿ ಮತ್ತೊಮ್ಮೆ ಸ್ಪ್ರೇಯನ್ನು ಮಾಡಬೇಕಾಗುತ್ತೆ. ಇದರಿಂದ ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದು. ಒಂದು ವೇಳೆ ಕಡ್ಡಿ ಕಟಾವು ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಗುರುತು ಹಿಡಿದ್ರೆ ಚಿಗುರುವಂತಹ ಮೊಗ್ಗುಗಳಿಗೆ ಈ ಒಂದು ಸಿಂಪರಣೆಯನ್ನು ಮಾಡಬೇಕು. ಅದರಿಂದ ಮುಂದೆ ಆಗತಕ್ಕಂಥ ಅನಾಹುತವನ್ನು, ಮುಂದೆ ಆಗತಕ್ಕಂಥ ಒಂದು ನಷ್ಟವನ್ನು ರೈತರು ತಪ್ಪಿಸ್ಬೋದು. ಈ ಒಂದು ರೋಗದ ಹತೋಟಿಗೆ ಬಹಳ ಮುಖ್ಯವಾದಂಥ ಇನ್ನೊಂದು ಒಂದು ಭೌತಿಕ ಕ್ರಮ ಅಂತಂದರೆ ತೋಟದಲ್ಲಿ ಜಲ್ಲುಕಡ್ಡಿಗಳನ್ನು ತೆಗೆದು ಗಾಳಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕಾಗುತ್ತೆ. ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಅಲ್ಲಿ ಈ ರೋಗದ ಹರಡುವಿಕೆ ಕೂಡ ಜಾಸ್ತಿ ಆಗುತ್ತೆ. ಆ ಒಂದು ಉದ್ದೇಶದಿಂದ 1-2 ಗಿಡಗಳಿಗೆ ಕಂಡರೆ ಅದನ್ನು ಕತ್ತರಿಸಿ ಸುಡುವಂಥ ಒಂದು ಪ್ರಕ್ರಿಯೆ ಕೆಲಸವನ್ನು ನಾವು ಮಾಡ್ಬೋದು. ಅಥವಾ ಗಾಳಿಯ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲು ಕೆಳಗಡೆ ಇರತಕ್ಕಂಥ ಜಲ್ಲು ಕಡ್ಡಿಗಳು ಅಂತ ಏನು ಹೇಳ್ತೀವಿ ಅದನ್ನು ತೆಗೆದು ಗಾಳಿ ಸಂಚಾರಕ್ಕೆ ಅವಕಾಶ ಮಾಡ್ಬೋದು. ಈ ಒಂದು ರೋಗದ ಹತೋಟಿಗೆ ನಾವೇನು ಔಷಧಿಯನ್ನು ಸಿಂಪಡಿಸ್ತೇವೆ, ಸ್ಟ್ರೆಪ್ಟೋಸೈಕ್ಲಿನ್ ಔಷಧಿ, ಇದನ್ನು ಸಿಂಪಡಿಸಿದಾಗ ಕೇವಲ 3 ದಿನದ ಸುರಕ್ಷತಾ ಅವಧಿಯನ್ನು ಕಾಯ್ದುಕೊಂಡ್ರೆ ಸಾಕು. 3 ದಿನದ ನಂತರ ಸೊಪ್ಪನ್ನು, ಹಿಪ್ಪುನೇರಳೆ ಸೊಪ್ಪನ್ನು ಹುಳುಗಳಿಗೆ ಹಾಕಬಹುದು. ಇದರಿಂದ ಹುಳುಗಳಿಗೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ. ಆದರೆ ಒಂದು ವೇಳೆ ಇದಕ್ಕೆ ಇದು ಮೈಲ್ತುತ್ತು ಅಥವಾ ಇನ್ನಿತರೆ ಶಿಲೀಂದ್ರನಾಶಕಗಳನ್ನು ಏನಾದರೂ ನಾವು ಮಿಶ್ರ ಮಾಡಿಕೊಂಡು ಸಿಂಪಡಿಸಿದರೆ ಆ ಸಂದರ್ಭದಲ್ಲಿ ಮಾತ್ರ ಸುಮಾರು 10-15 ದಿನಗಳ ಸುರಕ್ಷತಾ ಅವಧಿಯನ್ನು ಕಾಯ್ದುಕೊಳ್ಳೋದು ಹುಳುಗಳ ಆರೋಗ್ಯ ದೃಷ್ಟಿಯಿಂದ ಕೂಡ ಉತ್ತಮ. ರೇಷ್ಮೆ ಬೆಳೆಗಾರರು ಹಿಪ್ಪು ನೇರಳೆಯಲ್ಲಿ ಕಪ್ಪು ಚುಕ್ಕೆ ರೋಗವನ್ನು ಪ್ರಾಥಮಿಕ ಹಂತದಲ್ಲೇ ಗುರುತಿಸಿ ಸೂಕ್ತ ಕ್ರಮ ಕೈಗೊಂಡಲ್ಲಿ ರೋಗ ಹರಡದಂತೆ ತಡೆಯಬಹುದು ಮತ್ತು ಗುಣಮಟ್ಟದ ಹಿಪ್ಪು ನೇರಳೆ ಬೆಳೆದು ಉತ್ತಮ ರೇಷ್ಮೆ ಇಳುವರಿ ಪಡೆಯಬಹುದಾಗಿದೆ. ಈ ಒಂದು ರೋಗದ ಹತೋಟಿಯನ್ನು ಅತಿ ಪ್ರಾರಂಭದ ಹಂತದಲ್ಲೇ ಗುರುತಿಸಿದಾಗ ಮಾತ್ರ ಇದನ್ನು ತೋಟಗಳಲ್ಲಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ. ಈ ಸಂದರ್ಭ ಈ ಒಂದು ಕ್ರಮದಿಂದ ಈ ಹಿಪ್ಪುನೇರಳೆಗೆ ಹಿಪ್ಪುನೇರಳೆ ಏನು ಕಪ್ಪು ಚುಕ್ಕೆ ರೋಗ ಇದೆ ಇದನ್ನು ಸುಲಭವಾಗಿ ನಿಯಂತ್ರಣ ಮಾಡಿ ರೈತರು ತಮ್ಮ ಆಗುವಂಥ ನಷ್ಟವನ್ನು ತಪ್ಪಿಸ್ಕೊಳ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ.